अदः पूर्णं जगत् प्राणान् संस्कृतं संस्कृतिं गुरुं कृषिकं सैनिकं गांच वंदे भारत मातरं। टीवी विक्रमवाहिनी समस्त गीता चिंतकरिगे हृत्पूर्वकवादंतह वंदनेगळु। गीतेय ई आरनेय अध्यायदल्लि योगद हलवु मुखगळन्नु परिचयिस्ता कृष्ण तन्न स्वरूपवन्नु हेळिद, अदर जोतेगे योगद सूक्ष्मगळन्नु तिळिगोळिसिद। इष्टाद मेलू एल्ला सरी इडी साधने मार्ग के बेकाद बहुत मुख्य चुक्काणियन्नु हिडियुवंत मनस्सिन विषयदल्ले जिज्ञासेगळु हागे उळिदु बिडुत्तावे अन्नुव दृष्टियिंद अर्जुन नम्म परवागि आ प्रश्नेयन्नु मुंदुवरिसुत्ताने। इदु एल्लर प्रश्नेयू हौदु, नम्म प्रश्नेयागि इल्लि बंदद्दु चंचलं हि मनः कृष्ण प्रमाथि बलवदृढं तस्याहं निग्रहं वन्ये वाजोरी वसु दुष्करम। पूर्वदल्ली हेळुवागा एतस्य न पश्यामि चंचलत्वा स्थितिं स्थिरां, नन्न हत्तिर इदे अन्नुव ई मनस्सु स्थिरवागि ओंदु कडे नेलेगोळ्ळुवुदिल्ल अंत हेळिद्द। ई हेळि मातु मुगिसि मत्ते मुंदिन मत्ते आ प्रश्नेयन्न इन्नष्टु एलाबरेट् माडुवाग हेळुत्ताने चंचलं हि मनः कृष्ण। इदु बहळ प्रसिद्धवाद श्लोक। मनः चंचलं हि इदु लोकदल्लि यारो संशोधने माडि हेळबेकाद संगति अल्ल, फ्लिकर मैंड अंत हेळ्ता इर्तीवि। ई निर्धार तेगेदुकोंडु बेकु अंत हेळ्ता इर्तारे, अष्टरल्लि आ निर्धारदिंद बदलागि बेड नानु इदन्न माडल्ल अंत कूतु बिडुत्तारे। आयितु अवरु माडल्ल अंत अंदुकोंडु मत्तोंदेनो होस निर्धार तेगेदुकोळ्ळबेकु अन्नष्टरल्लि अदन्नु तिरुगिसि इल्ल माडोण ईगले एनो ओंदु ऐडिया बेरे बंतु नन्न मनसल्लि अंत मत्ते बदलागुवंतद्दन्न नोडुत्तेवे। इदु केवल ओदिन विषयदल्लो बरवणिगे विषयदल्लो मात्र अल्ल, जीवन दोड दोड निर्धारगळल्लि ई रीतियागि ಬದಲಾಗುವಂತದ್ದನ್ನು ನಾವು ನೋಡ್ತಿರ್ತೇವೆ ಅವರ ಸ್ಥಿತಿಗತಿಗಳನ್ನು। ಇದು ಬಹಳ ಅಪಾಯಕಾರಿ, ಅಪಾಯಕಾರಿ ಮಾತ್ರ ಅಲ್ಲ ತುಂಬಾ ಅನರ್ಥಕಾರಿಯೂ ಕೂಡ। ಅಪಾಯ ಅಂತಂದ್ರೆ ಏನೋ ಒಂದು ತೊಂದರೆ ಆಗುತ್ತೆ ಅಂತ ಅಷ್ಟೇ ಅಲ್ಲ, ಇನ್ನು ಸರಿಪಡಿಸಲಿಕ್ಕೆ ಆಗದೇ ಇರುವಷ್ಟು ಡ್ಯಾಮೇಜ್ ಅನ್ನು ಕೆಲವೊಮ್ಮೆ ತಂದು ಕೊಡುವ ಸಾಧ್ಯತೆಗಳು ಇರ್ತವೆ। ಅರ್ಜುನ ಪ್ರಶ್ನೆ ಕೇಳಿದ್ದಿಷ್ಟು, ಚಂಚಲಂ ಹಿ ಮನಃ ಕೃಷ್ಣ, ಹೇ ಕೃಷ್ಣ ಎಲ್ಲವನ್ನು ನಿನ್ನ ವಶದಲ್ಲಿ ಇಡುತ್ತೇನೆ ಅನ್ನುವಂತಹ ಒಂದು ವಿಶೇಷವಾದ ಗೌರವ ನಿನಗಿದೆಯಲ್ವಾ, ಅದಕ್ಕಾಗಿ ಕೃಷ್ಣ ಅಂತ ನಿನ್ನ ಹತ್ರನೇ ನಾನು ಕೇಳ್ತಾ ಇದ್ದೀನಿ, ಎಲ್ಲವನ್ನೂ ಸೆಳೆಯಬಲ್ಲವ, ಮನಸ್ಸನ್ನು ಕೂಡ ನಿನ್ನಡೆಗೆ ಸೆಳೆಯದಂತೆ ಯಾಕೆ ದೂರ ಇಟ್ಟಿದ್ದಿ, ನಿನ್ನ ಕಡೆಗೆ ಸೆಳೆಯಬಹುದಲ್ವಾ, ಅದಕ್ಕೆ ನನ್ನ ಈ ಪ್ರಶ್ನೆ, ನಿನ್ನ ಹತ್ರ ಪ್ರಶ್ನೆ ಕೇಳಿದ್ರೆ ನನ್ನ ಮನಸ್ಸನ್ನು ಸೆಳೆದಿಡುವ ಉತ್ತರವನ್ನು ನೀನು ಕೊಡಬಲ್ಲೆ ಅನ್ನುವ ಕಾರಣಕ್ಕಾಗಿ ಕೇಳ್ತಾ ಇರೋದು। ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ, ಪ್ರಮಾಥಿ ಅಂದ್ರೆ ನಜ್ಜುಗುಜ್ಜು ಮಾಡುವಂಥದ್ದು ಅಂತ। ಮನಸ್ಸು ನಮ್ಮನ್ನು ಚೆನ್ನಾಗಿ ಆಟ ಆಡಿಸುತ್ತೆ, ನಾವು ಅನ್ಕೊಳ್ತಾ ಇರ್ತೀವಿ ಅಷ್ಟೇ ನಮ್ಮ ಮನಸ್ಸು ನಮ್ಮ ಮನಸ್ಸು ಅಂತ, ಆದರೆ ಅದು ನಮ್ಮನ್ನೇ ಚೆನ್ನಾಗಿ ನಾವು ಏನೋ ಅನ್ಕೊಂಡಿರ್ತೇವೆ, ಒಂದೇ ನಿಮಿಷದಲ್ಲಿ ನಮ್ಮ ಮನಸ್ಸು ಅದೆಲ್ಲವನ್ನೂ ಕೂಡ ಬದಲಾಯಿಸಿ ಬೇರೆದೇ ಒಂದು ಸಿಚುವೇಶನನ್ನು ಎದುರುಗಡೆ ತಂದಿಡುತ್ತೆ, ಅದು ಬಹಳ ಆಟ ಆಡುತ್ತೆ ನಮ್ಮ ಜೊತೆಗೆ। ಪ್ರಮಾಥಿ ಮತ್ತು ಬಲವತ್ತು, ಏ ನಮ್ಮನ್ಸಲ್ವಾ ಏನಾದರೂ ಮಾಡಬಹುದು ಅಂತ ಅಂದ್ಕೊಂಡ್ರೆ ನಮಗೆ ಇದು ಇದು ತಪ್ಪು ಇದು ಮಾಡಬಾರದು ಅಂತ ಎಲ್ಲ ಗೊತ್ತಿದ್ದುವೇನು ಮನಸ್ಸು ಅದರ ಮೇಲೆ ಒತ್ತಡ ಹಾಕಿ ಅದೇ ಕೆಲಸ ನಮ್ಮ ಕೈಯಲ್ಲಿ ಮಾಡಿಸುವಾಗ ಆಗುತ್ತೆ। ಅದರಿಂದಾಗಿ ಬಲವತ್ತು ಮತ್ತು ದೃಢಂ, ಬೇಡವಾದ ಒಂದು ನಿರ್ಧಾರ ಒಂದು ಸರ್ತಿ ಬಂತು ಅಂತ ಆದರೆ ಆಮೇಲೆ ಅದನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲದಷ್ಟದು ಗಟ್ಟಿಯಾಗಿ ಅದಕ್ಕೊಂದು ಸರಪಳಿ ಹಾಕೊಂಡು ಕೂತ್ಬಿಟ್ಟಿರುತ್ತೆ। ಪ್ರಮಾಥಿ ಬಲವತ್ ದೃಢಂ, ಅಲ್ಲಿ ಸಿಕ್ಕಾಪಟ್ಟೆ ಚಂಚಲ, ಸರಿಯಾಗಿ ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡುವಂಥದ್ದು, ಅದರ ಮೇಲೆ ಅದಕ್ಕೆ ಬಲವೂ ಜಾಸ್ತಿ, ಕೇವಲ ಕೆಲವೊಂದು ಸರ್ತಿ ಆಕ್ರೋಶದಿಂದ ಏನೋ ಜಗಳ ಆಡ್ತಾ ಬಂದು ಆಮೇಲೆ ನಾವು ಸ್ವಲ್ಪ ಗಟ್ಟಿ ಆಯಿತು ಅಂದ್ರೆ ಹಿಂದಕ್ಕೆ ಸರಿಯೋರು ಇರ್ತಾರೆ, ಇದು ಹಾಗಲ್ಲ, ಇದು ಬಲವತ್ ದೃಢಂ। ಆಗ ಏತಸ್ಯ ಅಹಂ ಚಂಚಲತ್ವ ಸ್ಥಿತಿಂ ಸಿರಾಂ ನ ಪಶ್ಯಾಮಿ ಅಂತ ಹೇಳಿದ್ದ, ಈಗ ತಸ್ಯ ಅಂದ್ಬಿಟ್ಟ, ಯಾವಾಗ ಅದು ನಾನು ನನ್ನದು ಅಂತ ಹತ್ತಿರಕ್ಕೆ ತಂದು ಕೊಡ್ಲಿಕ್ಕೆ ಹೋಗ್ತೇನೆ ಆಗ ತಸ್ಯ ಅದು ದೂರಕ್ಕೋಯ್ತು, ತಸ್ಯ ಅಂದ್ರೆ ಬಹಳ ದೂರದಲ್ಲಿರುವಂಥದ್ದು, ತಸ್ಯಾಹಂ ನಿಗ್ರಹಂ ಮನ್ನಿ, ಓ ಅದಿದೆಯಲ್ವಾ ಮೊದಲು ಹೇಳಿದ ಈ ಮನಸ್ಸು ಬಹಳ ಕಷ್ಟ, ಓ ಆ ಮನಸ್ಸಿದೆಯಲ್ವಾ ಅದು ಹಿಡಿಯುವುದೇ ಕಷ್ಟ ಅಂದ್ಬಿಟ್ಟ, ಆರಂಭದಲ್ಲಿ ಅದನ್ನು ಹಿಡಿಯಬೇಕು ಅಂತನ್ನುವ ಅಪೇಕ್ಷೆಯಿಂದ ಏತತ್ತು ಇದು ನನ್ನದು ಹತ್ತಿರದ್ದು ನಮ್ಮ ಹತ್ತಿರಕ್ಕೆ ಸಿಗುವಂಥದ್ದು ಅಂತನ್ನುವ ಒಂದು ನಿರೀಕ್ಷೆಯಿಂದ ಮಾತಾಡ್ತಾ ಇದ್ದವನು ಅರ್ಜುನ ಇದ್ದಕ್ಕಿದ್ದಕ್ಕೆ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ, ಗಾಳಿಯನ್ನು ಹಿಡಿಯೋರಿದ್ದಾರೆ ಯಾರಾದರೂ, ಗಾಳಿಯನ್ನು ಹಿಡಿದೆ ಅಂತ ಅಂದುಕೊಂಡ್ರೆ ಅವನು ಎಂಥ ದೊಡ್ಡ ಮೂರ್ಖ ಆಗ್ತಾನೆ, ಹಾಕ್ತಾನೆ ಹಾಗೇನೆ ನನ್ನ ಮನಸ್ಸನ್ನು ನಾನು ಹಿಡಿದೆ ಅಂತ ಅನ್ನಿಸ್ಕೊಳ್ಳೋ ಕೈ ಜಾರಿ ಇನ್ನೆಲ್ಲ ಹೊರಟೋಗಿರುತ್ತೆ। ಹೇಗೆ ಗಾಳಿಯನ್ನು ಮುಷ್ಟಿಯಲ್ಲಿ ಹಿಡಿದಿಡುವುದು ಅಸಾಧ್ಯವೋ, ಹಿಡಿಯೋರು ಇಲ್ಲಿ ತನಕ ನಮಗೆ ಯಾರೂ ಕಂಡಿಲ್ಲವೋ, ಅದೇ ರೀತಿ ಈ ಮನಸ್ಸು ಕೂಡ
ಗಾಳಿಯನ್ನು ಹಿಡಿದಂತೆ ವಾಯೋರಿವ ಸುದುಷ್ಕರಂ ದುಷ್ಕರ ಅಂದ್ರೆ ತುಂಬಾ ಕಷ್ಟ ಅಂತ ಸುದುಷ್ಕರ ಅಂದ್ರೆ ತುಂಬಾ ಕಷ್ಟ ಸಾಧ್ಯ ಅದು ಅಸಾಧ್ಯ ಅಂತಾನೆ ಹೇಳಬೇಕು ಅನ್ನುವ ಅರ್ಥದಲ್ಲಿ ಅರ್ಜುನ ಈ ಪ್ರಶ್ನೆಯನ್ನು ಕೇಳ್ತಾನೆ ಮನಸ್ಸು ಅನ್ನೋದು ತುಂಬಾ ಚಂಚಲ ಅದು ತುಂಬಾ ನಮ್ಮನ್ನ ಆಟ ಆಡಿಸುತ್ತೆ ನಾವು ಏನೇನೋ ಅನ್ಕೊಳ್ತೇವೆ ಅದು ಯಾವುದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅದರದ್ದೇ ಆದ ಒಂದು ದಿಕ್ಕು ದೆಸೆ ಏನೇನೋ ಕಟ್ಟಿಕೊಂಡು ನಮ್ಮನ್ನ ಅದರ ಹಿಂದೆ ಈ ಮಂಗಗಳನ್ನು ಆಟ ಆಡಿಸೋರು ಇರ್ತಾರೆ ಅಕಸ್ಮಾತ್ ಅದು ಒಂಚೂರು ಫೆರೋಷಿಯಸ್ ಆಗಿ ಆಟ ಆಡಿಸೋವನನ್ನೇ ಆಟ ಆಡಿಸಿದ್ರೆ ಹೇಗಿರುತ್ತೆ ಇನ್ನು ಹೆಚ್ಚು ಮಜಾ ಅಂತ ನೋಡೋರು ಆನಂದ ಪಡಬಹುದು ಆದರೆ ಆ ಆಟ ಆಡಿಸೋವನ ಪರಿಸ್ಥಿತಿ ಹೇಗಿರುತ್ತೆ ಅವಮಾನ ಆಗ್ತಾ ಇರುತ್ತೆ ಅದು ತನ್ನ ಕೈಗೆ ವಶಕ್ಕೆ ಸಿಗ್ತಾ ಇರಲ್ಲ ಬೇರೆಯವರ ಮುಂದೆನೂ ಕೂಡ ತನ್ನ ಪರಿಸ್ಥಿತಿ ಅತ್ಯಂತ ದೀನವಾಗಿರುತ್ತೆ ಅನ್ನುವ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ನಮ್ಮನ್ನು ಆಟ ಆಡಿಸಿದ್ರೆ ಹೇಗೋ ಹಾಗಾಗುತ್ತೆ ಅನ್ನುವ ಆ ಹಿನ್ನೆಲೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅರ್ಜುನ ಪ್ರಶ್ನೆ ಕೇಳಿದ್ದು ಗಾಳಿಯನ್ನು ಹಿಡಿದಂತೆ ಈ ಮನಸ್ಸನ್ನ ಹಿಡಿಲಿಕ್ಕೆ ಅಸಾಧ್ಯವಾದದ್ದು ಇದಕ್ಕೆ ನನಗೆ ಉತ್ತರ ಬೇಕು ತಸ್ಯಾಹಂ ನಿಗ್ರಹಂ ನಿಗ್ರಹ ಅಂದ್ರೆ ಅದನ್ನು ಚೆನ್ನಾಗಿ ಗ್ರಹಿಸುವುದು ನಿತರಾಂ ಗ್ರಹಣಂ ಕೇವಲ ಯಾವಾಗಲೂ ಒಂದು ಸರ್ತಿ ಹಿಡಿಯುವುದು ಆಯ್ತು ಅಂತ ಅಂದ್ಕೊಂಡು ಕಣ್ಣು ಮುಚ್ಚಷ್ಟೊತ್ತಿಗೆ ಜಾರ್ಕೊಂಡು ಇನ್ನೊಂದು 10 ಅಡವಟ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿರುತ್ತೆ ಅದಾಗದಂತೆ ನನ್ನ ಮನಸ್ಸು ಅಂತ ಅನ್ನಿಸಿಕೊಳ್ಳುವ ಹೆಮ್ಮೆಯನ್ನು ಹೇಳಿಕೊಳ್ಳಿಕ್ಕೆ ಅನುಕೂಲ ಆಗುವ ಹಾಗೆ ಆ ಬೆಕ್ಕಿಗೆ ಗಂಟೆ ಕಟ್ಟುವ ದೊಡ್ಡ ಸಾಹಸದ ಕೆಲಸವನ್ನು ನಾನು ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಇದು ನನಗೆ ತಿಳಿಯದ ಸಂಗತಿ ತಿಳಿಸು ಅಂತ ಅರ್ಜುನ ಕೃಷ್ಣನ ಬಳಿ ಈ ಪ್ರಶ್ನೆಯನ್ನು ಇಡ್ತಾನೆ ಈ ಪ್ರಶ್ನೆಗೆ ಉತ್ತರ ಸಿಗುವಾಗ ಅದು ನಮ್ಮ ಪ್ರಶ್ನೆಗೂ ಉತ್ತರವಾಗಿರುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಕೃಷ್ಣನ ಉತ್ತರಕ್ಕಾಗಿ ನಿರೀಕ್ಷಿಸೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ